ಆತ್ಮೀಯರೇ ಎಲ್ರಿಗೂ ನಮಸ್ತೆ ಎಂ ಡಿ ಎಂ ಸ್ಯಾಟ್ಸ್ನಲ್ಲಿ ವಾಟರ್ ಟೆಸ್ಟ್ ರಿಪೋರ್ಟನ್ನು ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋನ ಫುಲ್ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಂತ. ಎಂ ಡಿ ಎಂ ಸ್ಯಾಟ್ಸ್ನ ವಾಟರ್ ಟೆಸ್ಟ್ ರಿಪೋರ್ಟ್ ಅಪ್ಲೋಡ್ ಮಾಡಬೇಕು. ನಾವು ಕ್ರೋಮ್ ಬ್ರೌಸರಲ್ಲಿ ಹೋಗಬೇಕು. ಇಲ್ಲಿ ಸರ್ಚ್ ಬರಲ್ಲಿ ಎಂ ಡಿ ಎಂ ಎಸ್ ಎ ಟಿ ಎಸ್ ಅಂತ ಟೈಪ್ ಮಾಡಿದರೆ ಸಿಗುತ್ತೆ. ಅನಂತರ ಇಲ್ಲಿ ಒಂದು ಲಿಂಕು ಶೋ ಆಗ್ತಾ ಇದೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು, ಸ್ಯಾಟ್ಸ್ ಲಾಗಿನ್ ಅಂತ. ಅನಂತರ ನಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಕೊಟ್ಟು ಲಾಗಿನ್ ಆಗಲಿಕ್ಕೆ ಬರುತ್ತೆ. ನಾನೊಂದು ಸ್ಕೂಲ್ದು ಯೂಸರ್ ಐ ಡಿ ಪಾಸ್ವರ್ಡ್ನ ತಗೊತೀನಿ. ಇಲ್ಲಿರೋಂಥ ಕ್ಯಾಪ್ಚಾ ಏನಿದೆ ಸೇಮ್ ಅದನ್ನು ಇಲ್ಲಿ ಟೈಪ್ ಮಾಡಬೇಕು. ಏಟ್ ನಂತರ ಇಲ್ಲಿ ಲಾಗಿನ್ ಆಪ್ಷನ್ ಇದೆ, ಲಾಗಿನ್ನ ಕೊಡಬೇಕು. ಆನಂತರ ಆ ಸ್ಕೂಲ್ದು ಈ ರೀತಿ ಎಮ್ ಡಿ ಎಮ್ ಸೆಟ್ಸ್ ಹೋಮ್ ಪೇಜ್ ಬರುತ್ತೆ. ಇಲ್ಲಿ ವಾಟರ್ ಟೆಸ್ಟ್ನ ರಿಪೋರ್ಟ್ನ ಅಪ್ಲೋಡ್ ಮಾಡಬೇಕು ಅಂದರೆ ಈ ಒಂದು ಬಾಕ್ಸ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಮೇನ್ ಒಂದು ಆಪ್ಷನ್ ಇದೆ, ಫುಡ್ ಟೆಸ್ಟ್ ರಿಪೋರ್ಟ್ ಅಂತ. ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ, ಇದು ಫುಡ್ ಟೆಸ್ಟ್ ರಿಪೋರ್ಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ನಮಗೆ ಇಲ್ಲಿ ಫುಡ್ ಟೆಸ್ಟ್ ರಿಪೋರ್ಟ್ದು ಈ ಪೇಜ್ ಬರುತ್ತೆ. ಇಲ್ಲಿ ನಾವು ರಿಪೋರ್ಟನ್ನು ತೋರಿಸ್ತಾ ಇದೆ, ಇದು ಇಲ್ಲಿ ಖಾಲಿ ಇದೆ, ಯಾವುದು ಅಪ್ಲೋಡ್ ಮಾಡದೇ ಇರೋದ್ರೆ ಹಿಂಗೆ ತೋರಿಸುತ್ತೆ, ಮಾಡಿದ ನಂತರ ಇಲ್ಲಿ ತೋರಿಸುತ್ತೆ. ಈಗ ಫಸ್ಟ್ ಟೈಮ್ ನಾವು ಅವರ ರಿಪೋರ್ಟ್ನ ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ನ್ಯೂ ಅಂತ ಏನು ಆಪ್ಷನ್ ಇದೆ, ಇದ್ರ ಮೇಲೆ ಈ ಬಾಕ್ಸ್ ಇರ್ತಕ್ಕಂಥದ್ದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನ್ಯೂ ಮೇಲೆ ಹೊಸದಾಗಿ ನಮಗೆ ಅಪ್ಲೋಡ್ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ಡೇಟನ್ನು ಕೇಳುತ್ತೆ, ಇದು ಆಟೋ ಜನ್ರೇಟ್ ಇವತ್ತಿನ ಡೇಟನ್ನು ತಗೊಳತ್ತೆ ಆಟೋ ಜನ್ರೇಟಾಗಿ. ಚೇಂಜ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಕ್ಯಾಲೆಂಡ್ರ್ ಆಪ್ಷನ್ ಬರುತ್ತೆ, ಈ ಕ್ಯಾಲೆಂಡ್ರ್ ಮೇಲೆ ಡೇಟ್ನ ತೆಗೆದುಕೋಬೋದು. ಸೊ ಇವತ್ತಿನ ಡೇಟ್ ಬೇಕಾದರೂ ಕೊಡ್ಬೋದು. ಓಕೆ, ಆನಂತರ ನಮಗಿಲ್ಲಿ ಇಷ್ಟನ್ನ ರಿಪೋರ್ಟ್ನ ಅಪ್ಲೋಡ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ವಾಟರ್ಗೆ ಸಂಬಂಧಪಟ್ಟಂತೆ, ವೀಟಿಗೆ, ಮಿಲ್ಕ್ ಪೌಡ್ರು, ರೈಸು ಮತ್ತು ಸ್ಪೀಸಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಅಪ್ಲೋಡ್ ಮಾಡ್ತಕ್ಕಂಥದ್ದು ಒಂದೇ, ಬಟ್ ಇಲ್ಲಿ ರಿಸಲ್ಟ್ನ ಎಂಟ್ರಿ ಮಾಡಲೇಬೇಕು ಎಲ್ಲಕ್ಕೂ. ಏನಂದರೆ ಈ ರಿಸಲ್ಟ್ ಅಂತ ಆಪ್ಷನ್ ಅಂತ ಏನಿದೆ, ಈ ಬಾಕ್ಸ್ ಕೊಟ್ಟಿದ್ದಾರೆ ಈ ಕಾಲಮಲ್ಲಿರೋ ಅಂಥ ಈ ಬಾಕ್ಸ್ಗಳ ಮೇಲೆ ಕ್ಲಿಕ್ ಮಾಡಿ ಎರಡು ಆಪ್ಷನ್ ಬರ್ತವೆ, ಆ ಆಪ್ಷನ್ನ ತೆಗೆದುಕೋಬೇಕು. ಆನಂತರ ರಿಮಾರ್ಕ್ಸನ್ನು ಕೊಡಬೇಕು, ಆ ರಿಪೋರ್ಟಲ್ಲಿ ಏನು ರಿಮಾರ್ಕ್ಸನ್ನು ಕೊಟ್ಟಿರ್ತಾರೆ ಅದನ್ನೆಲ್ಲಿ ನಾವು ಟೈಪ್ ಮಾಡಬೇಕು. ಇವಕ್ಕೆಲ್ಲ ಏನು ತೊಂದರೆ ಇಲ್ಲ, ರಿಮಾರ್ಕ್ಸ್ನ ಟೈಪ್ ಮಾಡಲಿಲ್ಲ ಅಂದರೂ ಆಗುತ್ತೆ. ಓಕೆ, ವಾಟರ್ ಟೆಸ್ಟ್ ಇದ್ರ ಮೇಲೆ ಮಾಡಿ ಕ್ಲಿಕ್ ಮಾಡಿದರೆ ಸ್ಯಾಟಿಸ್ಫ್ಯಾಕ್ಟರಿ ಮತ್ತು ನಾನ್ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಬರುತ್ತೆ. ಅಂದರೆ ನಾವು ವಾಟರ್ ಟೆಸ್ಟ್ ಮಾಡಿಸಿರೋ ಅಂಥದ್ದು ತೃಪ್ತಿಕರವಾಗಿದೆ ರಿಸಲ್ಟು ಅಂದರೆ ಸ್ಯಾಟಿಸ್ಫ್ಯಾಕ್ಟರಿ ಕೊಡಬೇಕು, ಅಥವಾ ನೀರು ಸರಿ ಇಲ್ಲ, ಪ್ರಾಬ್ಲಮ್ ಇದೆ ಅಂದರೆ ತೃಪ್ತಿಕರವಾಗಿಲ್ಲ ಅಂತ ಇದನ್ನು ನಾನ್ ಸ್ಯಾಟಿಸ್ಫ್ಯಾಕ್ಟರಿನ ಕೊಡಬೇಕಾಗತ್ತೆ. ಈಗ ಸ್ಯಾಟಿಸ್ಫ್ಯಾಕ್ಟರಿ ಕೊಡ್ತೀನಿ. ಇಲ್ಲಿ ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಇಷ್ಟು ಎಸ್ ಅಂತ ನಮಗೆ ತೋರಿಸುತ್ತಿದ್ದು. ಓಕೆ, ಎಲ್ಲಕ್ಕೂ ವೀಟಿಗೂ ಸಹ ಹೀಗೆ ತೆಗೆದುಕೋಬೇಕು, ಸ್ಯಾಟಿಸ್ಫ್ಯಾಕ್ಟರಿನೇ ಎಲ್ಲಕ್ಕೂ ಏನಿದೆ ಅದನ್ನು ಕೊಡಬೇಕು. ರೈಸಿಗೂ ಓಕೆ, ಇದಕ್ಕೂ ಮಸಾಲೆ ಪದಾರ್ಥಗಳು. ಆನಂತರ ಇಷ್ಟಾದಮೇಲೆ ನಾವು ರಿಮಾರ್ಕ್ಸ್ನ ಇಲ್ಲಿ ಟೈಪ್ ಮಾಡ್ಬೋದಾದ್ರೂ ಬಿಡ್ಬೋದು. ಚೂಸ್ ಫೈಲ್ ಅಂತ ಇದೆ. ಇಲ್ಲಿ ನಾವು ರಿಪೋರ್ಟನ್ನು ಮೊಬೈಲಲ್ಲಿ ಮೊದಲು ಪಿ ಡಿ ಎಫ್ ಆರ್ ಆಗ್ಬೋದು ಅಥವಾ ಇಮೇಜ್ ಆದರೂ ತಗೊಳತ್ತೆ. ಅದನ್ನು ನಮ್ಮ ಮೊಬೈಲ್ ಗ್ಯಾಲರಿಲಿ ಸೇವ್ ಆಗಿರೋದು ಸೇವ್ ಮಾಡ್ಕೊಂಡಿರಬೇಕು. ಈ ಚೂಸ್ ಫೈಲ್ನ ತಗೊಂಡು ಆನಂತರ ಇಲ್ಲಿ ಫೈಲ್ಸ್ ಅಂತ ಇದೆ, ನಮ್ಮ ಮೊಬೈಲ್ ಇರ್ತಕ್ಕಂಥ ಇದರಲ್ಲಿ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಇಮೇಜಸ್ಸು ಇರ್ತಕ್ಕಂಥದ್ದು ಸಿಗುತ್ತೆ. ಎಲ್ಲಿದೆ ಅನ್ನೋದನ್ನ ಹುಡುಕಿ ನಾವು ಅದನ್ನು ನಾವಲ್ಲಿ ಅಪ್ಲೋಡ್ ಮಾಡಬೇಕು ರಿಪೋರ್ಟನ್ನು. ಸೊ ಅದು ಈ ರೀತಿ ಬರುತ್ತೆ. ಆನಂತರ ಸಬ್ಮಿಟನ್ನು ಕೊಡಬೇಕಿಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಓಕೆ ಅಂತ ಕೊಟ್ಟ ನಂತರ ಇಲ್ಲಿ ನಮಗೆ ಫುಡ್ ಟೆಸ್ಟೆಡ್ ರಿಪೋರ್ಟ್ ಸೇವ್ ಸಕ್ಸಸ್ಫುಲಿ ಅಂತ ಈ ರೀತಿ ಬರೆದು ಹೋಗುತ್ತೆ. ಆನಂತರ ಇಲ್ಲಿ ನಾವು ಮಾಡಿರೋಂಥದ್ದು ಇಲ್ಲಿ ಇದೆ, ವ್ಯೂ ಎಡಿಟು. ಬೇಕಾದರೆ ನಾವು ಮಾಡಿರೋಂಥದ್ದನ್ನ ಮತ್ತೆ ವ್ಯೂ ಮಾಡಿ ನೋಡ್ಬೋದು, ಎಡಿಟ್ ಮಾಡ್ಬೋದು, ಬೇಡ ಅಂದರೆ ಡಿಲೀಟು ಕೂಡ ಮಾಡ್ಬೋದು. ವ್ಯೂ ಮಾಡಿದರೆ ಡೂ ಯು ವಾಂಟ್ ಟು ವ್ಯೂ ಅಂತ ಕೇಳುತ್ತೆ. ಓಕೆ ವ್ಯೂ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಅದನ್ನೇ ಮತ್ತೆ ತೋರಿಸುತ್ತೆ. ಇಲ್ಲಿ
इमेज तोर्सते इमेज सह ना व्यू माडि नोडबहुदु एडिट बेकाद्रू माडबहुदु तप्पागिद्रे डिलीट बेकाद्रू सह माडबहुदु ಏನಾದರೂ ಡಿಲೀಟ್ ಮಾಡಲೇಬೇಕು ಅಂತ ಅನ್ಸಿದ್ರೆ ನಾವು ಇಲ್ಲೇ ಹೊರಗಡೆ ಇದರಿಂದ ಬ್ಯಾಕ್ ಬಂದರೂ ಸಹ ಇದಮ್ಮೆ ಏನು ಬಾಕ್ಸ್ ಇದೆ ಈ ಇದರಲ್ಲೇ ಕ್ವಾರ್ಟರ್ ರಿಪೋರ್ಟ್ ಅನ್ನು ಫುಡ್ ರಿಪೋರ್ಟರಲ್ಲಿ ಹೋಗಬೇಕು ಇದರ ಮೇಲೆ ಕ್ಲಿಕ್ ಮಾಡಿ ಇದೇ ಮೈನ್ ಆಪ್ಷನಲ್ಲಿ ಹೋಗಬೇಕು ಇಲ್ಲಿ ಫುಡ್ ಟೆಸ್ಟ್ ರಿಪೋರ್ಟ್ ಈ ಆಪ್ಷನಲ್ಲಿ ಹೋಗಬೇಕು ಇಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಇಲ್ಲಿ ಇರುತ್ತೆ ಇದನ್ನು ನಾವು ಬೇಡ ಅಂದರೆ ಡಿಲೀಟ್ ಮಾಡ್ಬೋದು ಇಲ್ಲ ಎಡಿಟ್ ಮಾಡ್ಬೋದು ನೋಡ್ಬೋದು ಸೊ ಈ ರೀತಿಯಾಗಿ ಫುಡ್ ಟೆಸ್ಟ್ ರಿಪೋರ್ಟನ್ನು ವಾಟರ್ ಟೆಸ್ಟ್ ರಿಪೋರ್ಟ್ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡ್ತಕ್ಕಂಥದ್ದು ಓಕೆ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋನ ಎಲ್ಲರಿಗೂ ಸಹ ತಲುಪವಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು